ಫ್ರಾಮ್ ದ ಡೈರೆಕ್ಟರ್ ಆಫ್ ವಾರ್ ಆ್ಯಂಡ್ ಪಠಾನ್ ಪಠಾನ್ ಸಿನ್ಮಾ ಅಷ್ಟು ಇಷ್ಟ ಆಗಿರಲಿಲ್ಲ ಬಟ್ ವಾರ್ ಸಿನ್ಮಾ ಒಂದು ರೇಂಜಿಗೆ ಇಷ್ಟ ಆಗಿತ್ತು ಅದರಿಂದಾಗಿ ಈ ಫೈಟರ್ ಸಿನ್ಮಾ ಕೂಡ ಅಂದರೆ ತುಂಬ ಕೆಟ್ಟದಾಗೇನಿರಲ್ಲ ಒಂದ್ ರೇಂಜಿಗೆ ಆದ್ರೂ ಇರುತ್ತೆ ಅಂತ ಅಂದ್ಕೊಂಡು ಸಿನ್ಮಾನ ನೋಡಿದೆ ಸಿನಿಮಾ ನನ್ಗೆ ಅಂತ ಈ ವಿಡಿಯೋದಲ್ಲಿ ಮಾ ಅದಕ್ಕ ಮುಂಚೆ ಎಲ್ಲರಿಗೂ ಹ್ಯಾಪಿ ರಿಪಬ್ಲಿಕ್ ಡೇ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಸ್ಟೋರಿ ಬಗ್ಗೆ ಹೇಳೋದಾದ್ರೆ ಪಾಕಿಸ್ತಾನ ಅವರು ಇಂಡಿಯನ್ ಆರ್ಮಿ ಮೇಲೆ ಒಂದು ಅಟ್ಯಾಕ್ನ ಮಾಡ್ತಾರೆ ಅವರು ಯಾಕೆ ಆ ಅಟ್ಯಾಕ್ನ ಮಾಡ್ತಾರೆ ಆ ಅಟ್ಯಾಕ್ ಆದಮೇಲೆ ಇಂಡಿಯನ್ ಆರ್ಮಿ ಅವರು ಫೋರ್ಸ್ ಏರ್ ಫೋರ್ಸ್ ಅವರು ಯಾವ ರೀತಿ ಅದಕ್ಕೆ ರಿಯಾಕ್ಟ್ ಮಾಡಿದ್ರು ಅನ್ನೋದು ಈ ಸಿನಿಮಾದ ಸ್ಟೋರಿ ಅಂತ ಹೇಳ್ಬೋದು ಸಿನಿಮಾದಲ್ಲಿ ಋತಿಕ ರೋಷನ್ ಅವರು ಒಂದು ಫೈಟರ್ ಜೆಟ್ ಪೈಲಟ್ನ ಕ್ಯಾರೆಕ್ಟರ್ನ ಮಾಡಿದ್ದಾರೆ ಅದರಿಂದಾಗಿ ಮೋಸ್ಟ್ ಆಫ್ ದಿ ಆಕ್ಷನ್ ಸೀನ್ಸ್ ಮೋಸ್ಟ್ ಆಫ್ ದಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಆ್ಯಕ್ಷನ್ ಸೀನ್ಸ್ ಕೂಡ ನಮಗೆ ಗಾಳಿಲೇನೆ ಇರುತ್ತೆ ಆ್ಯಂಡ್ ಸರ್ಪ್ರೈಸಿಂಗ್ಲಿ ಅದನ್ನ ತುಂಬಾ ಚೆನ್ನಾಗೇನೆ ಡಿಸೈನ್ ಮಾಡ್ಕೊಂಡಿದ್ದಾರೆ ಅದು ಥ್ರಿಲ್ಲಿಂಗ್ ಆಗಿತ್ತು ಹೌದು ವಿ ಎ ವಿ ಎಫ್ ಎಕ್ಸ್ ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಇರ್ಬೋದು ಬಟ್ ಅದೇ ನನ್ಗೆ ಅಷ್ಟೊಂದೇನು ಕಾಟ ಕೊಡ್ಲಿಲ್ಲ ಅಂತ ಹೇಳ್ತೀನಿ ಜಸ್ಟ್ ಇಡೀ ಸಿನಿಮಾದಲ್ಲಿ ಒಂದೇ ಒಂದು ಹ್ಯಾಂಡ್ ಟು ಆ್ಯಂಡ್ ಫೈಟ್ ಇರೋದು ಇನ್ನೆಲ್ಲ ಕೂಡ ಗಾಳಿಲೇ ಇದೆ ಚೆನ್ನಾಗಿತ್ತು ಚೆನ್ನಾಗಿ ಒಂದೊಳ್ಳೆ ಥ್ರಿಲ್ಲಿಂಗ್ ಫೀಲ್ ಕೊಡ್ತೋದು ಅಂತ ಹೇಳ್ತೀನಿ ಆ್ಯಂಡ್ ಇನ್ನ ಸಿನಿಮಾದಲ್ಲಿ ಡೈಲಾಗ್ಸ್ ನನಗೆ ಇಷ್ಟ ಆಯಿತು ಕೆಲವೊಂದು ಕಡೆ ಅಂತೂ ತುಂಬಾ ಚೆನ್ನಾಗಿ ಬರ್ದಿದ್ರು ಡೈಲಾಗ್ಸು ಸಕದಾಗಿ ವರ್ಕ್ ಆಯಿತು ನನಗೆ ಡೈಲಾಗ್ಸು ಡೈಲಾಗ್ಸ್ ನನಗೆ ಇಷ್ಟ ಆಯ್ತು ಸಿನಿಮಾದಲ್ಲಿ ಹೀರೋ ಕ್ಯಾರೆಕ್ಟರ್ಗೆ ತನ್ನದೇ ಆದ ಒಂದು ಜರ್ನಿ ಇದೆ ಅಂತ ಹೇಳ್ಬೋದು ತುಂಬ ಸೆಟಲ್ ಜರ್ನಿ ಅದನ್ನ ಋತಿಕ್ ರೋಷನ್ ಅವರು ಅಷ್ಟೇ ಸೆಟಲ್ ಆಗಿ ಪೋಟ್ರೆ ಮಾಡಿದ್ದಾರೆ ಸಣ್ಣ ಒಂದು ಸಣ್ಣ ಬ್ಯಾಕ್ ಸ್ಟೋರಿ ಆ್ಯಂಡ್ ಆ ಜರ್ನಿ ಏನಿದೆ ಅದು ಸಿನ್ಮಾಗೆ ಒಂದು ವ್ಯಾಲ್ಯೂನ ಆ್ಯಡ್ ಮಾಡಿದೆ ಅಂತಲೇ ಹೇಳಬಹುದು ಆ್ಯಂಡ್ ಸಿನ್ಮಾದಲ್ಲಿ ಎಮೋಷನ್ಸ್ ಕೂಡ ನನಗೆ ವರ್ಕ್ ಆಯಿತು ನಾನು ಆ ಸೀನ್ಸ್ ಕೆಲವೊಂದು ಸೀನ್ಸ್ ಇದೆ ಒಂದು ಮೂರು ನಾಲ್ಕು ಸೀನ್ಸ್ ಎಮೋಷನಲ್ ಸೀನ್ಸ್ ಬರುತ್ತೆ ಆ ಸೀನ್ಸ್ನ ನೋಡಬೇಕಾದ್ರೆ ನಾನು ನಾನು ಸ್ವಲ್ಪ ಎಮೋಷನಲ್ ಆದರೆ ಆ ಸೀನ್ಸ್ ನನಗೆ ವರ್ಕ್ ಆಯಿತು ಇನ್ನು ಬಿ ಜಿ ಎಂ ಬಗ್ಗೆ ಮಾತಾಡೋದಾದ್ರೆ ಓಕೆ ಚೆನ್ನಾಗೇ ಇತ್ತು ಸೂಪರ್ ಡೂಪರ್ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಬಟ್ ಸ್ಟಿಲ್ ಬಿ ಜಿ ಎಂ ಚೆನ್ನಾಗೇ ಇತ್ತು ಬಟ್ ಫಸ್ಟ್ ಹಾಫ್ ಪೂರ್ತಿ ಒಂದೇ ಬಿಜಿಎಂ ಸೆಕೆಂಡ್ ಹಾಫ್ ಪೂರ್ತಿ ಒಂದೇ ಬಿ ಜಿ ಎಂ ನ ರಿಪೀಟ್ ಮಾಡಲಿ ಆಗ್ತಾ ಇದ್ರು ಅನ್ನುವಂಥ ಒಂದು ಫೀಲ್ ಈ ಬಿನಿಮಾದಲ್ಲಿ ನನಗಿದ್ದಂತ ಕಂಪ್ಲೇಂಟ್ಸ್ ಏನಪ್ಪಾ ಅಂದ್ರೆ ಫಸ್ಟ್ ಒಂದು ತರ್ಟಿ ತರ್ಟಿ ಫೈವ್ ಮಿನಿಟ್ಸ್ ಸಿನ್ಮಾ ಏನಿದೆ ಆಕ್ಚುಲಿ ಅದನ್ನ ನೋಡ್ಬೇಕಾದ್ರೆ ಈ ಸಿನಿಮಾ ಕೂಡ ಅಂದ್ಕೊಂಡೆ ಬಟ್ ಯಾಕೆ ಅಂದ್ರೆ ಆ ಸಿನಿಮಾ ಕ್ಯಾರೆಕ್ಟರ್ಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ತಾರೆ ಇಂಟ್ರೊಡ್ಯೂಸ್ ಮಾಡಾದ್ಮೇಲೆ ಒಂದು ಅವರ ಆರ್ಮಿ ಕ್ಯಾಂಪ್ ಬೇಸ್ ಕ್ಯಾಂಪ್ ಏನಿದೆ ಅದ್ರದ್ದೊಂದು ಸೀನ್ ಬರುತ್ತೆ ಅದಾದಮೇಲೆ ಮತ್ತೆ ರಾತ್ರಿ ಒಂದು ಡಿನ್ನರು ಅಥವಾ ಅವ್ರ ಗ್ಯಾದರಿಂಗ್ ಅವ್ರ ಟೀಮ್ ಅವ್ರ ಗ್ಯಾದರಿಂಗ್ ಅದೊಂದು ಸೀನು ಮತ್ತು ಬೆಳಗ್ಗೆ ಅದೊಂದು ಸೀನು ಇದೊಂದು ಸೀನು ಅವು ಬೆಳಗ್ಗೆ ಟ್ರೈನಿಂಗ್ ಸೀನು ಮತ್ತೆ ಒಂದು ಗ್ಯಾದರಿಂಗ್ ಸೀನು ಈ ಥರನೇ ಹೋಗ್ತಾ ಇತ್ತು ಇದೇನು ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಒಂದು ಫೀಲ್ ಬಂತು ಅಲ್ಲಿ ತುಂಬ ಕ್ಯಾಶುಯಲ್ ಆಗಿ ತಗೊಂಡ್ರು ಸಿನ್ಮಾನ ಒಂದು ತರ್ಟಿ ತರ್ಟಿ ಫೈವ್ ಮಿನಿಟ್ಸ್ ಅಂತ ಅನ್ನಿಸ್ತು ಅದು ಡಿಫ್ರೆಂಟಾಗಿ ಇರ್ಬೋದಿತ್ತು ಅನ್ನಿಸ್ತು ಆ್ಯಂಡ್ ಈ ವಿಲನ್ ವಿಲನ್ ಇರೋ ಕ್ಯಾಂಪ್ಗೆನೆ ಅಂದ್ರೆ ಅವ್ನು ಯಾವ ಬೇಸ್ ಅಲ್ಲಿ ಇರ್ತಾನೆ ಅದೇ ಬೇಸ್ಗೆನೆ ಒಂದ್ ಎರಡ್ ಸಲ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಆದಾಗ ಈ ಬಾಂಬೆಲ್ಲ ಹಾಕಿ ಡಮಿಲ್ ಡಿಮಿಲ್ ಎಲ್ಲ ನಡೆದ್ರು ವಿಲನ್ಗೆ ಏನೂ ಆಗಿರೋಲ್ಲ ಅದನ್ನ ತುಂಬಾ ಕನ್ವೀನಿಯೆಂಟ್ ಆಗಿ ಬರ್ಕೋಬಿಟ್ರು ಅಂತ ಅನಿಸ್ತು ಅದಿನ್ನ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೋದಿತ್ತು ಅಂತ ಅನಿಸ್ತು ಅಂಡ್ ದೀಪಿಕಾ ಅವರ ಕ್ಯಾರೆಕ್ಟರ್ ವೇಸ್ಟ್ ಮಾಡಿಲ್ಲ ಕ್ಯಾರೆಕ್ಟರ್ನ ಬಟ್ ಇನ್ನೂ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೋದಿತ್ತು ಅಂತ ಅನಿಸ್ತು ಓವರ್ ಆಲ್ ಆಗಿ ನನ್ಗೆ ಒಂದು ಒಳ್ಳೆ ಫೀಲ್ ಕೊಡ್ತು ಸಿನಿಮಾ ಅಂತಾನೆ ಹೇಳಿ ನಿಮ್ಮೊಳಗಿರೋ ದೇಶಭಕ್ತಿನ ಒಂದ್ಸರ್ತಿ ಈ ಸಿನಿಮಾ ತಟ್ಟುತ್ತೆ ಅಂತ ಹೇಳ್ಬೋದು ಅಂಡ್ ಇದು ಫೈಟರ್ ಸಿನಿಮಾ ಬಗ್ಗೆ ನನ್ನ ಒಂದು ಒಪಿನಿಯನ್ನು ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಏನು ಅನಿಸ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಈ ರಿವ್ಯೂನ ಫೀಡ್ಬ್ಯಾಕ್ ಏನಾದರೂ ಏನಾದ್ರು ಕೊಡಬೇಕು ಅಂತಾರೆ ಅದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ಇನ್ನೊಂದು ವಿಷಯ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್